ಶಾಲಿನಿಯ ಹುಟ್ಟುಹಬ್ಬ ಇನ್ನೆರಡು ದಿನದಲ್ಲಿತ್ತು. ಆದ್ರೆ ಅವಳಪ್ಪನ್ಗೆ ಎಷ್ಟು ಹುಡುಕಿದ್ರೂ ಪಾರ್ಟಿ ಪ್ರಿನ್ಸೆಸ್ ಸಿಗ್ಲೇ ಇಲ್ಲ. ತನ್ನ ಬರ್ಡೇಗೋಸ್ಕರ ಶಾಲಿನಿ ಬರ್ಡೇ ಪ್ರಿನ್ಸೆಸ್ ಬೇಕು ಅಂತ ತುಂಬಾ ದಿನದಿಂದ ಹಠ ಮಾಡ್ತಾ ಇದ್ಲು. ಪಾಪ, ನಾನು ಎಲ್ಲಾ ಫ್ರೆಂಡ್ಸ್ಗಳಿಗೂ ಹೇಳಿದ್ದೀನಿ ಈ ಸಲ ಬರ್ಡೇಯಲ್ಲಿ ಒಬ್ಳು ಬರ್ಡೇ ಪ್ರಿನ್ಸೆಸ್ ಇರ್ತಾಳೆ ಅಂತ. ಆ ಮಗಳೆ, ನನಗ್ ನೆನಪಿದೆ, ನಿನ್ನ ಬರ್ತ್ಡೇ ಪಾರ್ಟಿಗೆ ಪಾರ್ಟಿ ಪ್ರಿನ್ಸೆಸ್ ಖಂಡಿತ ಬರ್ತಾಳೆ. ಮಗಳಿಗಂತೂ ಸುಳ್ಳು ಹೇಳಿದ್ರಿ, ನನಗಾದ್ರೂ ಸತ್ಯ ಹೇಳಿ, ಬರ್ಡೇಗೆ ಬರ್ಡೇ ಪ್ರಿನ್ಸೆಸ್ ಸಿಕ್ಕಿದಾಳ ಇಲ್ವೋ? ಇಲ್ಲ, ಎಲ್ಲ ಪಾರ್ಟಿ ಪ್ರಿನ್ಸೆಸ್ ಆ ದಿನ ಬುಕ್ ಆಗ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಮರುದಿನ ಮೋಹನ್ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಪೇಪರ್ ಹಾರ್ಕೊಂಡ್ ಬಂದ್ಬಿತ್ತು. ಆ ಪೇಪರ್ ಅಲ್ಲಿ ಒಂದು ನಾಟಕ ಕಂಪನಿ ಹೆಸರು ಮತ್ತು ನಂಬರ್ ಇತ್ತು. ಆ ಕಂಪನಿಯವರು ಪ್ರಿನ್ಸೆಸ್ ಅಥವಾ ಕ್ಲೌನ್ ಡ್ರೆಸ್ ಹಾಕೊಂಡು ಬರ್ಡೇ ಪಾರ್ಟಿಯಲ್ಲಿ ಕುಣಿತೀವಿ ಅಂತ ಬರ್ದಿತ್ತು. ವಾ, ಇದಂತೂ ನನಗೆ ಸರಿಯಾದ ಸಮಯಕ್ಕೆ ಸಿಕ್ಕಿದೆ. ಹಲೋ, ಇದು ಹ್ಯಾಪಿ ಆಕ್ಟಿಂಗ್ ಕಂಪ್ನಿ ನಂಬರಾ? ಹ್ಮ್, ನನಗೆ ನನ್ನ ಮಗಳ ಬರ್ತ್ಡೇಗೆ ಒಂದು ಬುಕಿಂಗ್ ಮಾಡಬೇಕು. ಸರಿ, ನನಗೆ ಒಂದು ಪಾರ್ಟಿ ಪ್ರಿನ್ಸೆಸ್ ಬೇಕು, ಸಂಜೆ 5-7 ಗಂಟೆವರೆಗೂ. ಚಿಕ್ಕ ಹುಡುಗಿ ಬರ್ತ್ಡೇನಾ? ಹೌದು ಸರ್, ಅವಳಿಗೆ ಪಾರ್ಟಿ ಪ್ರಿನ್ಸೆಸ್ ಅಂದ್ರೆ ತುಂಬಾ ಇಷ್ಟ. ದಯವಿಟ್ಟು ನೀವು ಟೈಮಿಗೆ ಬನ್ನಿ. ಫೋನ್ ಕಟ್ ಮಾಡ್ಬಿಟ್ರು, ಇವರಂತೂ ಅಡ್ರೆಸ್ ಕೂಡ ಕೇಳಿಲ್ಲ. ಮೋಹನ್ ಆ ನಂಬರ್ಗೆ ಕಾಲ್ ಮಾಡ್ದ, ಮತ್ತೆ ಮತ್ತೆ ಕಾಲ್ ಮಾಡ್ದ. ಎಂತ ಕೆಟ್ಟ ಕಂಪನಿ, ಈಗ ತಾನೇ ಫೋನಲ್ಲಿ ಮಾತಾಡ್ದೆ, ಆದ್ರೆ ಈಗ ಫೋನೇ ಕನೆಕ್ಟ್ ಆಗ್ತಿಲ್ಲ. ಆವಾಗ ಮೋಹನ್ಗೊಂದು ಮೆಸೇಜ್ ಬರುತ್ತೆ. ಬುಕಿಂಗ್ ಕನ್ಫರ್ಮ್, ಡಿಸ್ನಿ ಪ್ರಿನ್ಸೆಸ್ ಫ್ರಮ್ 5-7 PM ಆನ್ 22nd February. ಅಡ್ರೆಸ್? ನಾನಂತೂ ಇವ್ರಿಗೆ ಅಡ್ರೆಸ್ ಹೇಳಿಲ್ವಲ್ಲ, ಇವ್ರಿಗೆ ನನ್ನ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಶಾಲಿನಿ ಖುಷಿಯಿಂದ ಇರ್ಬೇಕಾದ್ರೆ ಮೋಹನ್ ಅವಳ ಹತ್ರ ಹೋದ. ನೀವು ತುಂಬಾ ಬೆಸ್ಟ್ ಪಪ್ಪ. ಮೋಹನ್, ಆ ಕಂಪನಿಯಿಂದ ಡಿಸ್ನಿ ಪ್ರಿನ್ಸೆಸ್ ಬಂದಿದ್ಲು, ಅವಳ ಬರ್ಡೇಗೆ ಬರ್ತೀನಿ ಅಂತ ಹೇಳಿ ಹೋದ್ಲು. ಆದ್ರೆ ಅವರು ಇವತ್ ಯಾಕೆ ಬಂದಿದ್ದಾರೆ? ಬರ್ಡೇಯಲ್ಲಿ ಮಕ್ಕಳ ಹತ್ರ ಸ್ಪೆಷಲ್ ಟಾಸ್ಕ್ ಮಾಡಿಸೋದಿಕ್ಕೋಸ್ಕರ ಒಂದು ದಿನ ಮುಂಚಿತವಾಗಿ ಬಂದು ಮಕ್ಕಳನ್ನ ಭೇಟಿ ಮಾಡ್ತೀನಿ ಅಂತ ಅಂದಿದ್ದಾಳೆ. ಶಾಲಿನಿ ತುಂಬಾ ಖುಷಿಯಾಗಿದ್ಲು, ಆ ಪ್ರಿನ್ಸೆಸ್ ತುಂಬಾ ಚೆನ್ನಾಗಿದ್ಲು. ಹೌದಾ, ಸರಿ ಬಿಡು, ಶಾಲಿನಿ ಖುಷಿಯಾಗಿದ್ರೆ ಅದು ಒಳ್ಳೆ ವಿಷಯನೇ. ಬರ್ಡೇ ದಿನ ಮೋಹನ್ ಮತ್ತು ರಾಧಿಕಾ ಮನೆ ಶೃಂಗಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಆವಾಗ ಯಾರೋ ಡೋರ್ ನಾಕ್ ಮಾಡಿದ್ರು. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ನಾನೆಲ್ರಿಗೂ 5 ಗಂಟೆಗೆ ಬರಕ್ ಹೇಳಿದ್ದೆ. ನಾನ್ ನೋಡ್ತೀನಿ, ನೀನ್ ರೆಡಿ ಮಾಡ್ತಿರೋ? ಮೋಹನ್ ಡೋರ್ ಓಪನ್ ಮಾಡ್ತಾನೆ. ಅಲ್ಲೊಬ್ಳು ಸುಂದರವಾದ ಹುಡುಗಿ ನಿಂತಿರ್ತಾಳೆ. ಅವಳು ರಾಜ್ಕುಮಾರಿ ತರ ಡ್ರೆಸ್ ಹಾಕೊಂಡು ನಿಂತಿದ್ಲು. ಇವತ್ತು ನಿಮ್ ಮಗಳ ಬರ್ಡೇ ಅಲ್ವಾ? ಹೌದು. ಹಾ, ನೀವು ಆ ಕಂಪ್ನಿಯಿಂದ ಬರ್ತಿದ್ದೀರಾ? ಹಾ, ನನ್ ಸ್ವಲ್ಪ ಬೇಗನೆ ಬಂದೆ, ಶಾಲಿನಿ ಜೊತೆ ಸ್ವಲ್ಪ ಸಮಯ ಕಳಿಬಹುದು ಅಂತ. ಬನ್ನಿ ಬನ್ನಿ. ಪ್ರಿನ್ಸೆಸ್ ಮನೆ ಒಳಗಡೆ ಬಂದ್ಲು. ಶಾಲಿನಿ ತುಂಬಾ ಖುಷಿಯಿಂದ ಅವಳ ಹತ್ರ ಬಂದ್ಲು. ಪ್ರಿನ್ಸೆಸ್, ನೀನ್ ಬಂದ್ಯಾ? ಹೇ, ಒಳಗ್ ಹೋಗಿ ಆಟಾಡೋಣವಾ? ಸ್ವಲ್ಪ ಹೊತ್ತಲ್ಲಿ ಮತ್ತೆ ಡೋರ್ ನಾಕ್ ಆಯ್ತು. ಇವಾಗ ಯಾರ್ ಬಂದ್ರು? ನಾನ್ ನೋಡ್ತೀನಿ. ರಾಧಿಕಾ ಡೋರ್ ಓಪನ್ ಮಾಡಿದ್ಲು. ಹಲೋ ಪುಟ್ಟ, ನೀನ್ ಬೇಗ ಬಂದ್ಯಾ? ಹೌದು ಆಂಟಿ, ನಾನ್ ಶಾಲಿನಿ ಹತ್ರ ಒಂದ್ ಬುಕ್ ತಗೋಬೇಕಿತ್ತು. ಹೌದಾ, ಹಾ ಹೋಗು. ಅವಳು ಒಳಗಡೆ ಆಟಾಡ್ತಿದ್ದಾಳೆ. ಶಾಲಿನಿ ಗೆಳತಿ ಒಳಗ್ ಹೋಗ್ತಾಳೆ, ಹಾಗೆ ಕೂಡ್ಲೇ ಹೊರಗಡೆ ಬರ್ತಾಳೆ. ಆಂಟಿ, ಶಾಲಿನಿಗೆ ಏನಾಗಿದೆ? ಅವಳು ಒಬ್ಳೇ ಆಟಾಡ್ತಿದ್ದಾಳೆ. ಒಬ್ಳೇನಾ? ಅಲ್ಲ ಪುಟ್ಟ, ಪ್ರಿನ್ಸೆಸ್ ಜೊತೆ ಆಟಾಡ್ತಿದ್ದಾಳೆ. ಯಾವ ಪ್ರಿನ್ಸೆಸ್? ಅಲ್ಲಂತೂ ಶಾಲಿನಿ ಒಬ್ಳೇ ಇದ್ದಾಳೆ, ಬೇರೆ ಯಾರೂ ಇಲ್ಲ. ಮಗು, ನೀನ್ ಸರಿಯಾಗಿ ನೋಡಿರಲ್ಲ. ಆ ಹುಡುಗಿ ಮೋಹನ್ ಮತ್ತು ರಾಧಿಕನ್ನ ವಿಚಿತ್ರವಾಗಿ ನೋಡಿ ಅವಳ ಮನೆಗೆ ಹೊರಟು ಹೋಗ್ತಾಳೆ. ಆವಾಗ ಶಾಲಿನಿ ರೂಮ್ ಒಳಗಡೆಯಿಂದ ಅಳ್ತಾ ಇರೋದು ಕೇಳ್ಬಂತು. ಏನಾಯ್ತು ಶಾಲಿನಿ, ನೀನ್ ಯಾಕೆ ಅಳ್ತಿದ್ಯಾ? ಅಯ್ಯೋ, ಆ ಪ್ರಿನ್ಸೆಸ್ ಎಲ್ಲಿ? ಯಾರ್ ನೀನು? ನೀನ್ ಇಲ್ಲಿಗೆ ಹೇಗ್ ಬಂದೆ? ಯಾರ್ ನೀನು? ಯಾಕೆ ಮರ್ತ್ ಬಿಟ್ರ? ನೀವೇ ನನ್ನನ್ನ ಬರ್ಡೇ ಪಾರ್ಟಿ ಕರೆದಿರೋದು. ಇವತ್ತು ನಿಮ್ಮ ಲಾಸ್ಟ್ ಬರ್ಡೇ ಪಾರ್ಟಿ. ಅವಳ ಹಲ್ಲು ಮತ್ತು ಉಗುರು ತುಂಬಾ ಉದ್ದವಾಗಿತ್ತು. ಆ ಭೂತ ಮೇಲಕ್ಕೆ ಹಾರಿ ರಾಧಿಕಾ ಮೇಲೆ ಎಗುರ್ತು. ಹಾಗೆ ಅವಳಿಗೆ ಜೋರಾಗಿ ಬುದ್ಧಿ ಅವಳನ್ನ ಕೆಳಗಡೆ ಬೀಳಿಸ್ತು. ಮೋಹನ್ ಮತ್ತು ಶಾಲಿನಿ ನೋಡ್ತಾ ನಿಂತಿದ್ರು. ಮಮ್ಮಿ, 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 ನನ್ನ ಮಮ್ಮಿಯನ್ನ ಬಿಟ್ಬಿಡು.
ಭೂತ ಶಾಲಿನಿಯ ಜುಟ್ಟರ್ ಹಿಡ್ಕೊಂಡು ಮೇಲಕ್ಕೆ ಹಾರಕ್ಕೆ ಶುರು ಮಾಡ್ತು. ಭೂತ ಶಾಲಿನಿಯ ಪುಟ್ಟ ದೇಹವನ್ನ ಮೇಲಕ್ಕೆತ್ತಿ ಕೆಳಗಡೆ ಬಿಸಾಕಿದ್ಲು. ಅದು ಮೋಹನ್ ಕಡೆ ನೋಡಿ ಮೋಹನ್ಗೂ ಒಂದು ಬುದ್ಧಿ ಕೆಳಗಡೆ ಬೀಳಿಸ್ತು. ಸ್ವಲ್ಪ ಸಮಯದ ನಂತರ ಪಾರ್ಟಿಗೋಸ್ಕರ ಮಕ್ಕಳೆಲ್ಲ ಬಂದ್ರು. ಮನೆ ಬಾಗ್ಲನ್ನ ಭೂತ ಓಪನ್ ಮಾಡ್ತು. ಆಗ ಮಕ್ಕಳು ಹೇಳಿದ್ರು, ಆಂಟಿ ಶಾಲಿನಿ ಬರ್ಡೇಗ್ ಬಂದಿದೀವಿ ನಾವು. ಬರ್ಡೇ ಪಾರ್ಟಿ ಅಂತೂ ಮುಗ್ದೇ ಹೋಯ್ತಲ್ಲ ಮಕ್ಳೇ. ಮುಗ್ದು ಹೋಯ್ತಾ? ಆಂಟಿ ನಮ್ಗೆಲ್ಲ 5 ಗಂಟೆಗೆ ಬರಕ್ ಹೇಳಿದ್ರು. ಪಾರ್ಟಿ ಅಂತೂ ಮುಗ್ದೇ ಹೋಯ್ತು. ಮಕ್ಕಳು ಒಳಗ್ ಹೋಗಿ ನೋಡಿದ್ರೆ ಮನೆಯೆಲ್ಲ ಚಲ್ಲಾ ಪಿಲ್ಲಿಯಾಗಿತ್ತು. ರಾಧಿಕಾ, ಮೋಹನ್ ಮತ್ತು ಶಾಲಿನಿ ದೇಹ ಕೆಳಗಡೆ ಬಿದ್ದಿತ್ತು. ಮಕ್ಕಳು ಇದನ್ನೆಲ್ಲ ನೋಡಿ ಜೋರಾಗಿ ಕಿರ್ಚಕ್ ಶುರು ಮಾಡಿದ್ರು. ಸುನಿತಾ ಮತ್ತು ಅವಳ ಅಪ್ಪ ಅಮ್ಮ ಕೆಲವು ದಿನಗಳ ಹಿಂದೆ ದುಡ್ಡು ಸಂಪಾದಿಸೋದಿಕ್ಕೆ ಬೆಂಗಳೂರಿಗೆ ಬಂದ್ರು. ಸಿಟಿ ಒಳಗಡೆ ಮನೆ ಬಾಡಿಗೆ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಸಿಟಿಯಿಂದ ಹೊರಗಡೆ ಒಂದ್ ಮನೆನ ಬಾಡಿಗೆಗೆ ತಗೊಳ್ಳೋ ಹಾಗಾಯ್ತು. ಅದು ತುಂಬಾ ಹಳೇದು ಮತ್ತು ದೊಡ್ಡ ಮನೆ ಆಗಿತ್ತು. ಆ ಮನೆನ ಸುನಿತಾ ಮತ್ತು ಅವಳ ಅಮ್ಮ ಕ್ಲೀನ್ ಮಾಡಿ ಚೆನ್ನಾಗ್ ಕಾಣೋ ಹಾಗೆ ಮಾಡಿದ್ರು. ಮುಂದಿನ ವಾರ ಸುನಿತಾನ ಹುಟ್ಟುಹಬ್ಬ ಬರೋದ್ರಲ್ಲಿತ್ತು. ಅಪ್ಪ, ನನ್ ಹುಟ್ಟುಹಬ್ಬ ಇನ್ನೇನ್ ಬರುತ್ತೆ, ಈ ಸಲ ನನ್ಗೇನ್ ಗಿಫ್ಟ್ ಮಾಡ್ತೀರಾ? ಮಗಳೇ, ನಾವು ನಮ್ಮ ಹಳ್ಳಿಯಲ್ಲಿದ್ದಿದ್ರೆ ನಾನ್ ನಿನ್ಗೆ ಖಂಡಿತವಾಗ್ಲೂ ಸಿಹಿ ಗೆಣಸನ್ನ ತಂದ್ಕೊಡ್ತಿದ್ದೆ. ಆದ್ರೆ ನಾವು ಬೆಂಗಳೂರು ಅಂತ ಕಾಸ್ಟ್ಲಿ ದುನಿಯಲ್ಲಿದ್ದೀವಿ. ನಾವು ಮೊದ್ಲು ಇಲ್ಲಿ ದುಡಿಯೋದಕ್ಕೆ ಪ್ರಾರಂಭ ಮಾಡ್ಬೇಕು. ಒಂದು ವೇಳೆ ನಾನು ನಿನ್ನ ಅಮ್ಮ ಈ ವರ್ಷ ತುಂಬಾ ಹಣನ ದುಡಿದ್ರೆ ನಾನು ನಿನ್ನ ಮುಂದಿನ ಜನ್ಮದಿನಕ್ಕೆ ದೊಡ್ಡ ಗಿಫ್ಟ್ ಅನ್ನ ಗಿಫ್ಟ್ ಮಾಡ್ತೀನಿ. ಮರುದಿನ ಸುನಿತಾ ಅಡುಗೆ ಮಾಡ್ತಾ ಇದ್ಲು. ಅವಳ ಅಪ್ಪ ಅಮ್ಮ ಕೆಲ್ಸ ಹುಡ್ಕಕ್ ಹೊರಗಡೆ ಹೋಗಿದ್ರು. ಆಗ ಯಾರೋ ಮನೆ ಬಾಗ್ಲು ತಟ್ತಾ ಇದ್ರು. ಸುನಿತಾ ಬಾಗಿಲು ತೆಗ್ಲು, ಆದ್ರೆ ಹೊರಗಡೆ ಯಾರೂ ಇರ್ಲಿಲ್ಲ. ಆದ್ರೆ ಬಾಗ್ಲ ಹತ್ರ ಒಂದು ಗಿಫ್ಟ್ ಬಾಕ್ಸ್ ಇತ್ತು. ಯಾರು ಬಾಗ್ಲಿ ಯಾರು ತಟ್ಟಿದ್ರು? ಸುನಿತಾ ಸ್ವಲ್ಪ ಹೊತ್ತು ಹೊರಗಡೆನೆ ಇದ್ಲು, ಆದ್ರೆ ಯಾರು ಕಾಣಿಸ್ಲಿಲ್ಲ. ಆಮೇಲೆ ಅವಳು ಆ ಗಿಫ್ಟ್ ಬಾಕ್ಸ್ ತಗೊಂಡು ಒಳಗಡೆ ಬಂದ್ಲು. ನನಗಿಲ್ಲಿ ಯಾರು ಪರಿಚಯನೇ ಇಲ್ಲ, ಯಾರ್ ನನ್ಗೆ ಈ ಗಿಫ್ಟ್ ಕಳಿಸಿದ್ರು? ಅಪ್ಪ ಅಮ್ಮ ಕಳಿಸ್ಲಿಲ್ಲ ತಾನೆ? ಸುನಿತಾ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ಲು. ಬಾಕ್ಸ್ ಅಲ್ಲಿ ಒಂದು ಸುಂದರವಾದ ಡ್ರೆಸ್ ಇತ್ತು. ಆಗ ಅವಳ ಅಪ್ಪ ಅಮ್ಮ ಮನೆಗೆ ವಾಪಸ್ ಬಂದ್ರು. ಅವ್ರ ಮನೆ ಮಹಡಿ ಮೇಲೆ ಒಬ್ಳು ಹೆಂಗ್ಸು ನಿಂತಿರೋದನ್ನ ಸುನಿತಾ ಅಮ್ಮ ಗಮನಿಸಿದ್ಲು. ಅವಳು ಇವರನ್ನ ನೋಡಿ ನಗ್ತಾ ಇದ್ಲು. ನಮ್ ಮನೆ ಮಹಡಿ ಮೇಲೆ ಯಾರೋ ನಿಂತಿದ್ದಾರೆ. ಅಲ್ಲಿ ಯಾರು ನಿಂತಿದ್ದಾರೆ? ನನ್ಗಂತೂ ಯಾರು ಕಾಣಿಸ್ತಿಲ್ವಲ್ಲ. ಈಗ ಅಲ್ಲಿ ಯಾರೋ ನಿಂತಿದ್ರು. ಇಬ್ರು ಮನೆ ಒಳಗಡೆ ಬಂದ ತಕ್ಷಣ ಸುನಿತಾ ಅವಳ ಅಪ್ಪನ ಹತ್ರ ಹೇಳಿದ್ಲು, ಥ್ಯಾಂಕ್ ಯು ಅಪ್ಪ, ಡ್ರೆಸ್ ತುಂಬಾ ಚೆನ್ನಾಗಿದೆ. ಯಾವ ಡ್ರೆಸ್ ಮಗಳೇ, ನಾನಂತೂ ನಿನ್ಗೆ ಯಾವ್ದೇ ಡ್ರೆಸ್ ಕೊಡ್ಸಿಲ್ವಲ್ಲ. ನಂಗ್ ಸ್ವಲ್ಪ ಹೊತ್ತಿನ ಮುಂಚೆ ಈ ಗಿಫ್ಟ್ ಬಾಕ್ಸ್ ಗೇಟಿನ ಹತ್ರ ಸಿಕ್ತು. ಸುನಿತಾ, ನಾವ್ ಯಾವ್ದೇ ಗಿಫ್ಟ್ ಬಾಕ್ಸ್ ನಿನಗ್ ಕೊಟ್ಟಿಲ್ಲ. ಈ ಗಿಫ್ಟ್ ಬಾಕ್ಸ್ ಮತ್ತು ಅದ್ರೊಳಗಡೆ ಇರೋದನ್ನ ಹೊರಗಡೆ ಬಿಸಾಕ್ ಬಿಡು. ಸುನಿತಾ ಗಿಫ್ಟ್ ಬಾಕ್ಸ್ ಮತ್ತು ಡ್ರೆಸ್ ಬಿಸಾಕಕ್ಕೆ ಒಪ್ಕೊಳ್ಳೇ ಇಲ್ಲ. ಆಗ ಅವಳಮ್ಮ ಅವಳಗ್ ಬೈದ್ರು, ನಾನು ಮಹಡಿ ಮೇಲೆ ಯಾರನ್ನೋ ನೋಡ್ದೆ, ಅದು ನನ್ನ ಊಹೆ ಇರ್ಬೋದು. ಆದ್ರೆ ನಾವಿಲ್ಲಿ ತೊಂದ್ರೆಗ್ ಸಿಕ್ಕಾಕೋಬಾರ್ದು ಅಂತ ನಾನ್ ಬಯಸ್ತೀನಿ. ನಮ್ಗಿಲ್ಲಿ ಯಾರು ಪರಿಚಯ ಇಲ್ಲ, ನೀನ್ ಈ ಕೂಡ್ಲೆ ಅದನ್ನ ಹೊರಗ್ ಬಿಸಾಕು. ಸರಿ ಅಮ್ಮ, ಯಾಕಿಷ್ಟು ಕಿರ್ಚಾಡ್ತೀಯ? ಸುನಿತಾ ಆ ಬಾಕ್ಸ್ ಅನ್ನ ಹೊರಗಡೆ ತಂದು ಮನ್ಸಿಲ್ದೆ ಇದ್ರು ಕಸ ತೊಟ್ಟಿಗೆ ಬಿಸಾಕದ್ಲು. ಆದ್ರೆ ಅವಳು ಆ ಬಾಕ್ಸ್ ಇಂದ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಡ್ರೆಸ್ ಅನ್ನ ತೆಗೆದು ಅವಳ ರೂಮ್ ಒಳಗಡೆ ಬಿಸಾಕದ್ಲು. ರಾತ್ರಿ ಅವಳ ಅಪ್ಪ ಅಮ್ಮ ಮಲ್ಗಿರೋವಾಗ ಸುನಿತಾ ಆ ಡ್ರೆಸ್ ಅನ್ನ ಹೊರಗಡೆ ತೆಗೆದು ಅದನ್ನ ಹಿಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ಲು. ಯಾರು ಗೊತ್ತು, ಯಾರಾದ್ರೂ ನನ್ನ ಇಷ್ಟಪಡೋರು ಈ ಡ್ರೆಸ್ ಕಳಿಸಿರ್ಬಹುದು. ನಾನು ಇದನ್ನ ಹಾಕೊಂಡು ನೋಡ್ತೀನಿ, ನನ್ಗಿದು ಸರಿ ಹೊಂದುತ್ತಾ ಇಲ್ವಾ ಅಂತ. ಸುನಿತಾ ಆ ಡ್ರೆಸ್ ಹಾಕಿ ಕನ್ನಡಿ ಮುಂದೆ ನಿಂತಾಗ ಪ್ರತಿಬಿಂಬ ನೋಡಿ ಆಶ್ಚರ್ಯ ಆಯ್ತು. ಕನ್ನಡಿಯಲ್ಲಿ ಒಂದು ಭೂತ ಕಾಣಿಸ್ತಾ ಇತ್ತು. ಸುನಿತಾ ಹಾಕೊಂಡಿರೋ ಡ್ರೆಸ್ ಅನ್ನೇ ಆ ಭೂತ ಕೂಡ ಹಾಕಿತ್ತು. ಆ ಭೂತ ಸುನಿತಾನ ನೋಡಿ ಕನ್ನಡಿಯಿಂದ ಹೊರಗ್ ಬಂದು ಸುನಿತಾ ಹತ್ರ ಬಂತು. ಸುನಿತಾ ಜೋರಾಗ್ ಕಿರ್ಚದ್ಲು. ಇದನ್ ಕೇಳಿ ಅವಳ ಅಪ್ಪ ಅಮ್ಮ ಸುನಿತಾ ರೂಮ್ ಹತ್ರ ಬಂದ್ರು. ಸುನಿತಾ ಕತ್ತ ಹಿಸುತ್ತಿರೋ ಒಂದು ಭೂತಾನ ಅವರಿಬ್ರು ನೋಡಿದ್ರು. ಸುನಿತಾ ಅಮ್ಮ ಕೂಡ್ಲೆ ಒಂದು ಕಟ್ಟಿಗೆನ ಉರಿಸಿ ತಗೊಂಬಂದ್ಲು. ಆಗ ಭೂತ ಮಾಯ ಆಗೋಯ್ತು. ಸುನಿತಾ ಕೂಡ್ಲೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಲು. ಅವಳಮ್ಮ ಆ ಡ್ರೆಸ್ ಅನ್ನ ಹೊರಗಡೆ ಬಿಸಾಕದ್ಲು. ನನ್ನ ಕ್ಷಮಿಸ್ಬಿಡಿ ಅಮ್ಮ, ಒಂದು ಡ್ರೆಸ್ಸಿನ ಆಸೆಗೋಸ್ಕರ ತುಂಬಾ ಅಪಾಯ ತಂದ್ಕೊಂಡ್ಬಿಟ್ಟೆ. ಆ ಡ್ರೆಸ್ ಜೊತೆ ಒಂದು ಭೂತದ ಸಂಬಂಧ ಇದ್ದಿದ್ದು ನನಗೆ ಗೊತ್ತಿರ್ಲಿಲ್ಲ. ಮರುದಿನ ಸುನಿತಾ ಮತ್ತು ಸುನಿತಾ ಅಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಭೂತದ ಬಗ್ಗೆ ಮಾತಾಡಕ್ ಹೋದ್ರು. ಆಗ ಅವ್ರಿಗೆ ಗೊತ್ತಾಯ್ತು, ತುಂಬಾ ವರ್ಷದ ಹಿಂದೆ ಆ ಮನೆಯಲ್ಲಿ ಸ್ವಾತಿ ಮತ್ತು ಅವ್ರ ಪರಿವಾರ ವಾಸ ಮಾಡ್ತಾ ಇದ್ರು. ಸ್ವಾತಿ ಹುಟ್ಟಿದ ಹಬ್ಬದ ದಿನ ಅವಳ ಅಪ್ಪ ಅಮ್ಮ ಮಾರ್ಕೆಟ್ಗೆ ಪರ್ಚೇಸ್ ಮಾಡಕ್ ಹೋಗಿದ್ರು. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಾ ಇತ್ತು.
ಸ್ವಾತಿ ಹಾಲ್ ಬಿಸಿ ಮಾಡೋದಿಕ್ಕೆ ಗ್ಯಾಸ್ ಉರಿಸಿದ್ಲು. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗೋಯ್ತು. ಸ್ವಾತಿ ಅಪ್ಪ ಅಮ್ಮ ಮನೆಗೆ ಬರೋ ಹೊತ್ತಿಗೆ ಸ್ವಾತಿ ಉರ್ದು ಬೂದಿ ಆಗೋಗಿದ್ಲು. March 28 ಹತ್ರ ಬಂದಂಗೆ ಅವಳ ಆತ್ಮ ಇಲ್ಲೇ ಸುತ್ತಿರುತ್ತೆ, ಯಾಕಂದ್ರೆ ಆ ದಿನ ಅವಳ ಜನ್ಮದಿನ ಆಗಿತ್ತು. ಸುನಿತಾಳ ಪರಿವಾರ ಆ ಮನೆಯಲ್ಲಿ ಶುದ್ಧಿ ಯಜ್ಞ ಮಾಡಿಸಿದ್ರು. ಮುಂದಿನ ವರ್ಷ March ಬರೋ ಅಷ್ಟರಲ್ಲಿ ಆ ಮನೆನ ಅವ್ರು ತೊರೆದ್ರು.